ಹೋಗೋಣ ನಮ್ಮ ಭಾರತದ ಶ್ರೀಮಂತ ದೇವಸ್ಥಾನ ಶ್ರೀಮಂತ ದೇವರು ತಿರುಪತಿ ತಿರುಮಲ ತಿಮ್ಮಪ್ಪ ಎಷ್ಟು ಆಸ್ತಿ ಇದೆ ಎಷ್ಟು ನಗದಿದೆ ಎಷ್ಟು ಚಿನ್ನಾಭರಣ ಇದೆ ಬೆಳ್ಳಿ ಎಷ್ಟಿದೆ ಇದೆಲ್ಲವೂ ಕೂಡ ಅಪ್ಗ್ರೇಡ್ ಆಗ್ತಾ ಇರುತ್ತೆ ಆಗಾಗ ಎಷ್ಟಿದೆಯಪ್ಪ ಅಂದರೆ ಒಂದು ರೀತಿ ಕುತೂಹಲ ಎಷ್ಟು ಹಣ ಇರಬಹುದು ಅಂತ ಸೊ ಅದಕ್ಕೆ ಒಂದು ಸಂಬಂಧಪಟ್ಟದ್ದೇ ಒಂದು ಒಂದು ಮಾಹಿತಿ ಬಂದಿದೆ ಏನಪ್ಪ ಅಂದರೆ ದೇಶಾದ್ಯಂತ ತಿರುಪತಿ ತಿಮ್ಮಪ್ಪ ದೇವಸ್ಥಾನಗಳು ಅಂದರೆ ಟಿ ಡಿ ಟಿ ಟಿ ಡಿ ನಿರ್ವಹಿಸಕ್ಕಂಥ ದೇವಸ್ಥಾನಗಳು ಎಪ್ಪತ್ತೊಂದು ದೇವಸ್ಥಾನಗಳಿದ್ದಾವೆ ದೇವರ ಅಲಂಕಾರಕ್ಕೆ ಬಳಸುವ ಚಿನ್ನಾಭರಣ ಒಂದು ಪಾಯಿಂಟ್ ಎರಡು ಟನ್ ಹ್ಞೂ ಅಷ್ಟಿದೆ ಒಂದು 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 ಟನ್ ಅಂದರೆ ಸಾವಿರ ಕೆ ಜಿ ಸಾವಿರದ ಇನ್ನೂರು ಕೆ ಜಿಯನ್ನು ಚಿನ್ನಾಭರಣ ಬರೀ ಅಲಂಕಾರಕ್ಕೆ ಬಳಸ್ತಾರಂತೆ ಬೆಳ್ಳಿ ಹತ್ತು ಟನ್ ಇದೆ ಟಿ ಟಿ ಡಿ ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನು ಹಂಚಿಕೊಂಡಿದೆ ಟಿ ಡಿ ದಾಖಲೆಗಳ ಪ್ರಕಾರ ಖಜಾಯಿನಲ್ಲಿರ್ತಕ್ಕಂಥ ಅಮೂಲ್ಯ ಆಭರಣಗಳು ಹನ್ನೊಂದು ಟನ್ ತೂಕ ಇವೆಯಂತೆ ಟಿ ಡಿ ಇದನ್ನೆಲ್ಲ ವಿವಿಧ ಬ್ಯಾಂಕ್ಗಳ ಠೇವಣಿಯನ್ನಾಗಿ ಇರಿಸಿದೆ ಇನ್ನು ತಿರುತಿ ತಿಮ್ಮಪ್ಪನ ಖಾತೆಯಲ್ಲಿ ಅಂದರೆ ಅಕೌಂಟ್ನಲ್ಲಿ ಹದಿನೇಳು ಸಾವಿರ ಕೋಟಿ ಹಣ ಇದೆ ಇದೆಲ್ಲವನ್ನು ಬಿಟ್ಟು ಹದಿನೇಳು ಸಾವಿರ ಕೋಟಿ ಹಣ ಇದೆ ಟಿ ಡಿ ಬಳಿ ಹತ್ತು ಟನ್ ಬೆಳ್ಳಿ ಇದ್ದು ವಿವಿಧ ಬ್ಯಾಂಕ್ಗಳಲ್ಲಿ ಠೇವಣಿಯನ್ನಾಗಿ ಇಡಲಾಗಿದೆ ಇತ್ತೀಚೆಗೆ ವಾರಣಾಸಿಯಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ನಡೆಯಿತು ಈ ಒಂದು ಸಮ್ಮೇಳನದಲ್ಲಿ ಟಿ ಡಿ ಮುಖ್ಯಸ್ಥ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಧರ್ಮಾರೆಡ್ಡಿ ಅವರು ಪಾಲ್ಗೊಂಡಿದ್ದರು ಈ ವೇಳೆ ಅವರು ತಿರುಪ್ತಿ ತಿಮ್ಮಪ್ಪನ ಆಸ್ತಿಯನ್ನು ಬಹಿರಂಗ ಮಾಡಿದ್ದಾರೆ ಶ್ರೀ ತಿಮ್ಮಪ್ಪನ ದೇವಸ್ಥಾನಕ್ಕೆ ಬರುವ ಭಕ್ತರ ಸಂಖ್ಯೆ ದಿನಕ್ಕೆ ಸುಮಾರು ಒಂದು ಲಕ್ಷ ಇದೇ ಇರುತ್ತೆ ಅನ್ನೋದು ಅವರ ಲೆಕ್ಕ ಹೀಗಾಗಿ ಆದಾಯ ಸಿಕ್ಕಾಪಡೆ ಜಾಸ್ತಿ ಆಗ್ತಾಯಿದೆ ಹುಂಡಿ ಕಾಣಿಕೆ ಆಮೇಲೆ ತಾಳಮದ್ದಾಳೆ ವಿವಿಧ ಸೇವೆಗಳು ದರ್ಶನದ ಟಿಕೆಟ್ಗಳ ಮಾರಾಟ ಪ್ರಸಾದ ಮಾರಾಟ ಅಲ್ಲಿ ಕೊಠಡಿಗಳ ಹಂಚಿಕೆಯಿಂದ ಬರತಕ್ಕಂಥ ದುಡ್ಡು ದೇಣಿಗೆ ಇದೆಲ್ಲವೂ ಸೇರಿ ಟಿ ಡಿ ಆದಾಯ ಜಾಸ್ತಿ ಆಗ್ತಾಯಿದೆ ಆಸ್ತಿ ವಿವರಗಳ ಜೊತೆಗೆ ಟಿ ಡಿ ಡಿಗೆ ಸಂಬಂಧಪಟ್ಟಂಥ ಹಲವು ವಿಚಾರಗಳು ಕೂಡ ಅವರು ವಾರಣಾಸಿಯ ಸಮ್ಮೇಳನದಲ್ಲಿ ಬಹಿರಂಗಪಡಿಸಿದರು ಅಲ್ಲದೆ ತಿರುಮಲೇಶನನ್ನು ಅಲಂಕರಿಸೋದಕ್ಕೆ ಪ್ರತಿ ವರ್ಷ ಐನೂರು ಟನ್ ಹೂವನ್ನು ಬಳಸಲಾಗುತ್ತೆ ತಿರುಪ್ತಿಗೆ ಮಾತ್ರ ಇದು ಆಯಿತಾ ಅಟ್ ಪ್ರೆಸೆಂಟ್ ಟಿ ಟಿ ಡಿಯಲ್ಲಿ ಇಪ್ಪತ್ನಾಲ್ಕು ಸಾವಿರದ ಐನೂರು ನೌಕರರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಟಿ ಟಿ ಡಿ ಬಹಿರಂಗವಾಗಿ ಹೇಳಿದೆ ನೋಡಿ ಎಷ್ಟಿದೆ ಟಿ ಟಿ ಡಿ ತಿರುಪತಿ ತಿಮ್ಮಪ್ಪನ ಚಿನ್ನ ಬೆಳ್ಳಿ ಹಣ ಎಷ್ಟೆಲ್ಲ ಇದೆ ಅಂತ ಸ್ಪಷ್ಟ ಮಾಹಿತಿ ಇದೆ ನೀವು ತಿರುಪತಿ ತಿಮ್ಮಪ್ಪ ಭಕ್ತರಾಗಿದ್ದರೆ ಏನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಮುನ್ನ